ಶ್ರೀ ಜಗನ್ನಾಥ್ ಇದೀಗ ರೂಪ್ ಚಿತ್ರದ ಮೂಲಕ ನಿರ್ಮಾಪಕ ಸಿ ಆರ್ ಮನೋಹರ್ ಸೋದರಳಿಯ ಈಶಾನ್ಗೆ ಗುರುವಾಗಿದ್ದಾರೆ. ನಿರ್ಮಾಪಕ ಸಿ ಆರ್ ಮನೋಹರ್ ಮಾತನಾಡಿ, ರೂಪ್ ಚಿತ್ರದಲ್ಲಿ ಅದ್ಭುತ ತಂತ್ರಜ್ಞರು ಹಾಗೂ ಖ್ಯಾತ ನಟ ನಟಿಯರು ಅಭಿನಯಿಸುತ್ತಿದ್ದಾರೆ. ಹಲವು ಚಿತ್ರಗಳನ್ನು ನಿರ್ಮಿಸಿದ್ದೇನೆ, ಅವುಗಳಲ್ಲಿ ಇದೇ ಅಗ್ರಗಣ್ಯ ಚಿತ್ರವಾಗಲಿದೆ ಎಂದರು. ನವಪ್ರತಿಭೆಗಳಿಗೆ ಪುರಿ ಜಗನ್ನಾಥ್ ಲಕ್ಕಿ ನಿರ್ದೇಶಕ. ಅವರ ನಿರ್ದೇಶನದಲ್ಲಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ಪುನೀತ್ ರಾಜ್ಕುಮಾರ್ ಹಾಗೂ ರಾಮ್ ಚರಣ್ ತೇಜ, ಹೀಗೆ ಹಲವು ನಟರು ಸ್ಟಾರ್ ಪಟ್ಟ ಅಲಂಕರಿಸಿದ್ದಾರೆ ಎಂದರು. ಹೆಣ್ಣಿಗೆ ಸ್ವಿಚ್ ಹಾಕೋರ್ ಬೇಕು, ಗಂಡಿಗೆ ಬೆಳಕು ಕೂಡ ಬಲ್ಪ್ ಬೇಕು. ಮದುವೆ ಆದ್ಮೇಲೆ ಇಂಥ ಒಪ್ಪದ ಮೇಲೆ ವಿದ್ಯುತ್ ಹರಿತಾನೆ ಇರುತ್ತೆ. ಯಾವುದೇ ಕತ್ತರಿ ಪ್ರಯೋಗ ಮಾಡದೆ ಸೆನ್ಸಾರ್ ಮಂಡಳಿ ನೀರ್ದೋಸೆ ಚಿತ್ರಕ್ಕೆ ಎ ಸರ್ಟಿಫಿಕೇಟ್ ನೀಡಿದ್ದು, ಪ್ರಮಾಣ ಪತ್ರ ಸಿಗುತ್ತಿದ್ದಂತೆ ಚಿತ್ರತಂಡ ಚಿತ್ರ ಬಿಡುಗಡೆಗೆ ಮುಂದಾಗಿದೆ. ಇದೇ September 2 ರಾಜ್ಯಾದ್ಯಂತ ತೆರೆ ಕಾಣಲಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾದ ಟ್ರೇಲರ್ ಮತ್ತು ಹಾಡುಗಳು ಸಂಚಲನ ಮೂಡಿಸಿವೆ. ಜಗ್ಗೇಶ್ ಹರಿಪ್ರಿಯಾ ಪ್ರಧಾನ ಭೂಮಿಕೆಯಲ್ಲಿದ್ದಾರೆ. ಚಿತ್ರವನ್ನು ಸಿದ್ಲಿಂಗು ಖ್ಯಾತಿಯ ವಿಜಯ್ ಪ್ರಸಾದ್ ನಿರ್ದೇಶಿಸಿದ್ದು, ಅನೂಪ್ ಸಳೀಲ್ ಸಂಗೀತ ನೀಡಿದ್ದಾರೆ. ಸುಮಾರು 120 ಥಿಯೇಟರ್ಗಳಲ್ಲಿ ಸಿನಿಮಾ ಏಕಕಾಲಕ್ಕೆ ಬಿಡುಗಡೆಯಾಗುತ್ತಿದೆ. ಏನ್ ಜಾನ್ ಬೋಗ್ರೆ, ಆ ಪಿಜಿ ಓನರ್ ಹೆಂಡತಿ ಎಷ್ಟೈಟಾಗಿ ರವಿಕೆ ಹೊಲಿಸ್ಕೊಂಡಿದ್ದಾಳ. ಸ್ಯಾಂಡಲ್ವುಡ್ ನಟ ಗಣೇಶ್ ಹಾಗೂ ರವಿಚಂದ್ರನ್ ಅಭಿನಯದ ಮುಂಗಾರು ಮಳೆ 2 ಚಿತ್ರಕ್ಕೆ ಸೆನ್ಸಾರ್ ಮಂಡಳಿ ಯು ಪ್ರಮಾಣ ಪತ್ರ ನೀಡಿದೆ. ಚಿತ್ರಕ್ಕೆ ಯಾವುದೇ ಕತ್ತರಿ ಪ್ರಯೋಗ ಮಾಡದೆ ಯು ಸರ್ಟಿಫಿಕೇಟ್ ನೀಡಿದೆ. ಚಿತ್ರ ಸೆಪ್ಟೆಂಬರ್ನಲ್ಲಿ ತೆರೆ ಕಾಣಲಿದೆ. ಈ ಚಿತ್ರವನ್ನು ಶಶಾಂಕ್ ನಿರ್ದೇಶಿಸಿದ್ದು, ಈಗಾಗಲೇ ಬಿಡುಗಡೆಗೊಂಡಿರುವ ಚಿತ್ರದ ಹಾಡುಗಳು ಚಿತ್ರರಸಿಕರನ್ನು ಮೋಡಿ ಮಾಡುತ್ತಿವೆ. ಮತ್ತೆ ಬಹುದಿನದ ಬಳಿಕ ಮುಂಗಾರು ಮಳೆ 2 ಚಿತ್ರ ತೆರೆ ಮೇಲೆ ಎಂಟ್ರಿ ನೀಡುತ್ತಿದೆ. ಈ ಚಿತ್ರದಲ್ಲಿ ಮೊದಲ ಮುಂಗಾರು ಮಳೆ ಚಿತ್ರಕ್ಕಿಂತಲೂ ಇದೀಗ ಬರುತ್ತಿರುವ ಸಿನಿಮಾದಲ್ಲಿ ಎಲ್ಲವೂ ವಿಭಿನ್ನವಾಗಿ ಮೂಡಿಬಂದಿದೆ. ನಾನೊಂದು ಮೆಟ್ಲೇರೋದಕ್ಕೆ 10 ಜನರ ಕಾಲಕ್ಕೆ ಬೀಳಕ್ಕೂ ರೆಡಿ, 100 ಜನರ ಕಾಲಲ್ಲಿ ತುಳಿಯಕ್ಕೂ ರೆಡಿ. ಕುಮಾರಸ್ವಾಮಿಯವರ ಮಗ ನಿಖಿಲ್ ಅಭಿನೀತ ಜಾಗ್ವಾರ್ ಚಿತ್ರದಲ್ಲಿ ತಮನ್ನಾ ಭಾಟಿಯಾ ಸ್ಪೆಷಲ್ ಸಾಂಗ್ ಮಾಡಲಿದ್ದಾರೆ ಎಂಬ ರೂಮರ್ಸ್ ಟಾಲಿವುಡ್ನಲ್ಲಿ ಹರಿದಾಡುತ್ತಿದೆ. ಇದಕ್ಕಾಗಿ ಅವರು ಭಾರೀ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗಿದೆ. ಮೊದಲು ಈ ಹಾಡಿನಲ್ಲಿ ಶ್ರುತಿ ಹಾಸನ್ರವರು ಅಭಿನಯಿಸಲಿದ್ದಾರೆ ಎಂದು ಹೇಳಲಾಗಿತ್ತು. ಆದರೆ ಕೊನೆಕ್ಷಣದಲ್ಲಿ ಈ ಬದಲಾವಣೆಯಾಗಿದೆ. September 2 ಮಂಡ್ಯದಲ್ಲಿ ಈ ಚಿತ್ರದ ಆಡಿಯೋ ರಿಲೀಸ್ ಆಗಲಿದೆಯಂತೆ. September 1970 ತೆರೆ ಕಂಡ ವಿಷ್ಣುವರ್ಧನ್ ಅಭಿನಯದ ನಾಗರಹಾವು ಸಿನಿಮಾವನ್ನು ಯಾವೊಬ್ಬ ಚಿತ್ರರಸಿಕನೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ವಿಷ್ಣುವರ್ಧನ್ ಅವರಿಗೆ ಅವರದ್ದೇ ಆದ ಇಮೇಜ್ ತಂದುಕೊಟ್ಟ ಸಿನಿಮಾ ಇದು. ಈ ಸಿನಿಮಾವನ್ನು ಕೋಡಿ ರಾಮಕೃಷ್ಣ ಅವರು ನಿರ್ದೇಶನ ಮಾಡುತ್ತಿದ್ದಾರೆ. ಇದೀಗ ಈ ಚಿತ್ರದಲ್ಲಿ ನಟ ದರ್ಶನ್ ಸ್ಪೆಷಲ್ ಹಾಡಿನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕೋಡಿ ರಾಮಕೃಷ್ಣ ತಮ್ಮ ನಿರ್ದೇಶನದಲ್ಲಿ 4 ಹಿಂದೆ ನಾಗರಹಾವು ಸಿನಿಮಾ ಆರಂಭಿಸಿದ್ದರು. ಇದರಲ್ಲಿ ಮೋಹಕ ತಾರೆ ರಮ್ಯಾ, ದೂತ್ಪೇಡ ದಿಗಂತ್ ಜೋಡಿಯಾಗಿ ಅಭಿನಯಿಸುತ್ತಿದ್ದಾರೆ. ಇನ್ನು ಈ ಚಿತ್ರದ ಸ್ಪೆಷಲ್ ಹಾಡಿನಲ್ಲಿ ನಟ ದರ್ಶನ್ ಎಂಟ್ರಿ ಕೊಟ್ಟಿದ್ದಾರೆ. ಫಾರ್ ದಿ ಫಸ್ಟ್ ಟೈಮ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಕಿಚ್ಚ ಸುದೀಪ್ ತೆರೆ ಹಂಚಿಕೊಳ್ಳುತ್ತಿರುವ ಸಿನಿಮಾ ಮುಕುಂದ ಮುರಾರಿ. ಇದುವರೆಗೂ ಸ್ಟೈಲಿಶ್ ಆಗಿ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತಿದ್ದ ಸುದೀಪ್ ಮುಕುಂದ ಮುರಾರಿ ಚಿತ್ರದಲ್ಲಿ ಕೃಷ್ಣನಾಗಿ ಕೊಳಲು ಹಿಡಿದಿದ್ದಾರೆ. ಇದೇ ಚಿತ್ರದಲ್ಲಿ ಕೃಷ್ಣ ಸುದೀಪ್ಗಾಗಿ ಸುಮಾರು 25 ಲಕ್ಷ ರೂಪಾಯಿ ಮೌಲ್ಯದ ಸ್ಪೆಷಲ್ ಬೈಕ್ ರೆಡಿ ಮಾಡಲಾಗಿದೆ. ಹಿಂದಿಯ ಓ ಮೈ ಗಾಡ್ ಚಿತ್ರದ ರಿಮೇಕ್ ಆದ ಮುಕುಂದ ಮುರಾರಿ September 18 ರಿಯಲ್ ಸ್ಟಾರ್ ಉಪೇಂದ್ರ ಅವರ ಹುಟ್ಟುಹಬ್ಬದಂದು ಚಿತ್ರವನ್ನು ಬಿಡುಗಡೆ ಮಾಡುವ ಪ್ಲಾನ್ ಮಾಡಿದ್ದಾರೆ ನಿರ್ದೇಶಕ ನಂದಕಿಶೋರ್. ಧ್ರುವ ಮತ್ತು ರಾಗಿಣಿ ದ್ವಿವೇದಿ ಅಭಿನಯದ ಕಿಚ್ಚು ಚಿತ್ರದಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸಲು ಸುದೀಪ್ ಒಪ್ಪಿಕೊಂಡಿದ್ದಾರಂತೆ. ಈ ಚಿತ್ರವನ್ನು ನಿರ್ದೇಶಿಸುತ್ತಿರುವವರು ಪ್ರದೀಪ್ ರಾಜ್. ಚಿತ್ರದಲ್ಲಿ ಸುದೀಪ್ ವೈದ್ಯನ ಪಾತ್ರ ಮಾಡಲಿದ್ದಾರೆ. ತಮ್ಮ ಹೆಬ್ಬುಲಿ ಚಿತ್ರದ ಚಿತ್ರೀಕರಣದ ಮಧ್ಯೆ ಬಿಡುವು ಮಾಡಿಕೊಂಡು 2 ರಾಗಿಣಿ ದ್ವಿವೇದಿ ಮತ್ತು ಧ್ರುವ ಜೊತೆ ಕಿಚ್ಚು ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ದಾರೆ. ಕಿಚ್ಚು ಚಿತ್ರದಲ್ಲಿ ಗ್ಲಾಮರ್ ರಹಿತವಾಗಿ ಕಾಣಿಸಿಕೊಳ್ಳಲಿರುವ ರಾಗಿಣಿ ದ್ವಿವೇದಿ ಕಾಫಿ ಎಸ್ಟೇಟ್ನಲ್ಲಿ ಕೆಲಸ ಮಾಡುವ ಕಾರ್ಮಿಕರಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ.
ಚಿತ್ರದ ಕಲೆಕ್ಷನ್ ವಿಚಾರದಲ್ಲಿ ಬಂಪರ್ ಲಾಟರಿ ಹೊಡೆದಿರುವ ನಿರ್ಮಾಪಕ ಸೂರಪ್ಪ ಪುನೀತ್ ರಾಜ್ಕುಮಾರ್ ಅವರ ಕಾಲ್ಶೀಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರಂತೆ. ಜೇಕಬ್ ವರ್ಗೀಸ್ ನಿರ್ದೇಶನದ ಪುನೀತ್ ಅಭಿನಯದ ಪೃಥ್ವಿ ಚಿತ್ರಕ್ಕೆ ಸೂರಪ್ಪ ಬಾಬು ಬಂಡವಾಳ ಹಾಕಿದ್ದರು. ರಾಜಕುಮಾರ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿರುವ ಅಪ್ಪು ಕೈಯಲ್ಲಿ ಜೇಮ್ಸ್ ಮತ್ತು ಆಹ್ವಾನ ಚಿತ್ರಗಳಿವೆ. ಅದು ಮುಗಿದ ಬಳಿಕ ಸೂರಪ್ಪ ಬಾಬು ಕೈಗೆ ಸಿಗ್ತಾರೋ ಇಲ್ಲ ಮೊದಲು ಸೂರಪ್ಪ ಬಾಬು ನಿರ್ಮಾಣದ ಚಿತ್ರಕ್ಕೆ ಪುನೀತ್ ಜೈ ಅನ್ನುತ್ತಾರೋ ಕಾದು ನೋಡಬೇಕು. ಪುರಿ ಜಗನ್ನಾಥ್ ಆಕ್ಷನ್ ಕಟ್ನಲ್ಲಿ ಶಿವಣ್ಣ. 2001 ಶಿವಣ್ಣ ಅಭಿನಯದ ಯುವರಾಜ ಎಂಬ ಸಿನಿಮಾ ತೆರೆಗೆ ಬಂದಿತ್ತು. ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ದು ತೆಲುಗಿನ ಸ್ಟಾರ್ ಡೈರೆಕ್ಟರ್ ಪುರಿ ಜಗನ್ನಾಥ್. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದ ಈ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಈಗ ಈ ವಿಷಯ ಯಾಕಂದ್ರೆ ಈ ಯುವರಾಜ ಜೋಡಿ ಮತ್ತೆ ಒಂದಾಗಿದ್ದಾರಂತೆ. ಇದು ಒಂದು ವೇಳೆ ಗಾಳಿ ಸಿದ್ದು ಆಗಿದ್ರೆ ಈ ವಿಷಯವನ್ನು ನಂಬೋದು ಬಿಡೋದು ಎಂಬ ಕನ್ಫ್ಯೂಷನ್ ಇರಬೇಕಿತ್ತು. ಆದರೆ ಈ ವಿಷಯವನ್ನು ಶಿವಣ್ಣ ಅವರೇ ಮಾತನಾಡಿದ್ದಾರೆ. ಹೌದು, ಶಿವಣ್ಣ ಪುರಿ ಜಗನ್ನಾಥ್ ಜೊತೆ ಮಾತುಕತೆ ನಡೆಸಿದ್ದು ಒಟ್ಟಿಗೆ ಸಿನಿಮಾ ಮಾಡೋ ಲೆಕ್ಕಾಚಾರ ಕೂಡ ಹಾಕಿದ್ದಾರೆ. ಡಿಸೆಂಬರ್ನಲ್ಲಿ ಹೆಬ್ಬುಲಿ ಗರ್ಜನೆ ಕನ್ಫರ್ಮ್. ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ನಿರೀಕ್ಷೆ ಹುಟ್ಟು ಹಾಕಿರುವ ಸಿನಿಮಾ ಹೆಬ್ಬುಲಿ. ಕಿಚ್ಚ ಅಭಿನಯದ ಈ ಸಿನಿಮಾ ಯಾವಾಗ ರಿಲೀಸ್ ಆಗಲಿದೆ ಅನ್ನೋ ಕುತೂಹಲ ಅವರ ಅಭಿಮಾನಿಗಳದ್ದು. ಅದಕ್ಕೀಗ ಕಿಚ್ಚ ಸುದೀಪ್ ತೆರೆ ಎಳೆದಿದ್ದಾರೆ. ಹೆಬ್ಬುಲಿ ಗರ್ಜನೆಗೆ ಡೇಟ್ಸ್ ಫಿಕ್ಸ್ ಮಾಡಿದ್ದಾರೆ. ಹೌದು, ಈಗಾಗಲೇ ಅಭಿಮಾನಿಗಳಲ್ಲಿ ಸಾಕಷ್ಟು ಕ್ರೇಜ್ ಮಾಡಿರೋ ಹೆಬ್ಬುಲಿ ಸಿನಿಮಾ ಡಿಸೆಂಬರ್ನಲ್ಲಿ ತೆರೆಗೆ ಬರಲಿದೆ ಅಂತ ಟ್ವಿಟ್ಟರ್ನಲ್ಲಿ ಅಭಿಮಾನಿಯೊಬ್ಬ ಕೇಳಿರುವ ಪ್ರಶ್ನೆಗೆ ಕಿಚ್ಚ ಉತ್ತರಿಸಿದ್ದಾರೆ.